ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತೇವೆ. ಇವತ್ತಿನ ಒಂದು ಪ್ರಮುಖ ಎಜುಕೇಷನ್ ಅಪ್ಡೇಟ್ ಅಂತ ಹೇಳ್ಬೋದು. ಕರ್ನಾಟಕ ರಾಜ್ಯದಲ್ಲಿ 3 ದಿನಗಳ ಕಾಲ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಕೊಟ್ಟಿದ್ದಾರೆ. ಸೊ ಏನು ಕಾರಣ ಅಂತ ವಿದ್ಯಾರ್ಥಿಗಳಿಗೆ ಗೊತ್ತಿದೆ. ಹಾಗೆ ವಿದ್ಯಾರ್ಥಿಗಳಿಗೆ ಈ ಒಂದು ವಿದ್ಯಾರ್ಥಿಗಳಿಗೆ ಮಾತ್ರ ರಜೆಯನ್ನು ಕೊಟ್ಟಿರ್ತಾರೆ, ಬೇರೆ ಒಂದು ವಿದ್ಯಾರ್ಥಿಗಳಿಗೆ ರಜೆ ಇರೋದಿಲ್ಲ. ಸೊ ಯಾವ ವಿದ್ಯಾರ್ಥಿಗೆ ರಜೆ ಇರುತ್ತೆ, ಯಾರಿಗೆ ರಜೆ ಇರೋದಿಲ್ಲ ಅನ್ನೋದ್ರ ಕುರಿತು ಮಾಹಿತಿ ನಾ ಕೊಡ್ತೇನೆ. ಉಡೋಣ ತಪ್ಪದೆ ಕೊನೆವರೆಗೂ ನೋಡಿ. ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೋರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹೆಚ್ಚಿಗೆ ಎಜುಕೇಷನ್ ಅಪ್ಡೇಟ್ ನಾನು ಪಡ್ಕೋಬಹುದು. ನಿಮ್ದು ಏನಾದ್ರು ಡೌಟ್ ಇದ್ರೆ ಇನ್ಸ್ಟಾಗ್ರಾಮ್ ಲಿಂಕ್ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ. ವಿದ್ಯಾರ್ಥಿಗಳು ನಿಮ್ಮಿಂದ ತಮ್ಮ ಡೌಟ್ಗಳನ್ನು ಕ್ಲಿಯರ್ ಮಾಡ್ಕೋಬಹುದು ನಮ್ಮ ಜೊತೆ ಮೆಸೇಜ್ ಮಾಡೋದ್ರ ಮೂಲಕ. ಹಾಗೆ ಅಫಿಷಿಯಲ್ ಸರ್ಕ್ಯುಲರ್ಗಳನ್ನು ನೋಟಿಫಿಕೇಶನ್ಗಳನ್ನು ಅಲ್ಲಿ ಅಪ್ಲೋಡ್ ಮಾಡ್ತಿರ್ತೀನಿ, ಬಂದು ನೀವು ಚೆಕ್ ಮಾಡ್ಬೋದು ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನೋಡೋಣ ಬನ್ನಿ. ವಿದ್ಯಾರ್ಥಿಗಳ ಕರ್ನಾಟಕ ರಾಜ್ಯದಲ್ಲಿ ಯಾರ್ಯಾರಿಗೆ ವಿದ್ಯಾರ್ಥಿಗಳಿಗೆ ರಜೆಯನ್ನು ಕೊಟ್ಟಿದ್ದಾರೆ ಅನ್ನೋದ್ರ ಕುರಿತು ಮಾಹಿತಿ ನಾವು ನೋಡಿದರೆ, ಸೊ ಈ ಒಂದು ಕುರಿತು ಶಿಕ್ಷಣ ಸಚಿವರಾಗಿರುವಂಥ ಬಿ ಸಿ ನಾಗೇಶ್ವರ ಮಾಹಿತಿಯನ್ನು ಕೊಟ್ಟಿದ್ದಾರೆ. 1ರಿಂದ 8ನೇ ತರಗತಿ ವಿದ್ಯಾರ್ಥಿಗಳಿಂದಲೇ ಈ ಒಂದು ವಿದ್ಯಾರ್ಥಿಗಳಿಗೆ ಅಂದರೆ ಪ್ರಾಥಮಿಕ ಶಾಲೆಯಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಎಂದಿನಂತೆ ತರಗತಿಗಳನ್ನು ನಾವು ನಡೆಸ್ತೇವೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. 1ರಿಂದ 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ತರಗತಿಗಳು ಎಂದಿನಂತೆ ನಡೆಯುತ್ತೆ. ಸೊ ಈ ಒಂದು ವಿದ್ಯಾರ್ಥಿಗಳಿಗೆ 3 ದಿನ ರಜೆ ಏನಿದೆಯಲ್ಲ ಇದು ಇವರಿಗೆ ಅನ್ವಯ ಆಗೋದಿಲ್ಲ. ಹಾಗೆ ಉಳಿದಂತೆ 9, 10 ಅಂದರೆ ಪ್ರೌಢಶಾಲಾ ವಿದ್ಯಾರ್ಥಿಗಳು ಏನಿದೆಯಲ್ಲ 9, 10ನೇ ತರಗತಿ ವಿದ್ಯಾರ್ಥಿಗಳಿಗೆ ರಜೆಯನ್ನು ಕೊಟ್ಟಿದ್ದಾರೆ. ಮತ್ತು 1ಪಿ ಯು ಸಿ ಮತ್ತು 2ಪಿ ಯು ಸಿ ವಿದ್ಯಾರ್ಥಿಗಳು ಕೂಡ ನಾವು ರಜೆಯನ್ನು ಘೋಷಣೆಯನ್ನು ಮಾಡಿದ್ದೀವಿ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಉಳಿದಂತೆ ಇವಾಗ ಹೈಯರ್ ಎಜುಕೇಷನ್ಗೆ ನಾವು ಬಂದಾಗ, ಉನ್ನತ ಶಿಕ್ಷಣಕ್ಕೆ ಬಂದಾಗ, ಸೊ ಇವರು ಒಂದು ನೋಟಿಫಿಕೇಷನ್ ಕೂಡ ರಿಲೀಸ್ ಮಾಡಿರುವಂಥದ್ದು. ಸೊ ಅದರಲ್ಲೇನಿದೆ ಅಂತ ನೀವು ನೋಡ್ತಾ ಇದ್ದೀರಿ ಇವಾಗ. ಸೊ ವಿದ್ಯಾರ್ಥಿಗಳು ಸರ್ಕಾರದ ಅಧೀನ ಕಾರ್ಯದರ್ಶಿ ಉನ್ನತ ಶಿಕ್ಷಣ ಇಲಾಖೆ ಒಂದು ನೋಟಿಫಿಕೇಷನ್ ರಿಲೀಸ್ ಮಾಡಿದ್ದಾರೆ. ಸೊ ಫೆಬ್ರವರಿ 8, 2022 ನೋಟಿಫಿಕೇಷನ್ ಬಂದಿರುವಂಥದ್ದು. ಇಲ್ಲಿ ಮೈನ್ ಪಾಯಿಂಟ್ ನಾವು ಓದ್ತೀನಿ, ಫೆಬ್ರವರಿ 2022 ದಿನಾಂಕ 8, 9, 10 ಅಂತ ಕೊಟ್ಟಿದ್ದಾರೆ. ಅಂದರೆ ಅಲ್ಲಿ ತನಕ ಅನ್ವಯ ಆಗುತ್ತೆ ಅಂತ. ಎಲ್ಲ ವಿಶ್ವವಿದ್ಯಾಲಯಗಳು ಹಾಗೂ ಕಾಲೇಜು ಶಿಕ್ಷಣ ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ವ್ಯಾಪ್ತಿಗೊಳಪಡುವ ಸರ್ಕಾರಿ ಅನುದಾನಿತ ಅನುದಾನ ರಹಿತ ಪದವಿ ಕಾಲೇಜುಗಳು ಅಂದರೆ ಗೌರ್ಮೆಂಟ್ ಕಾಲೇಜಸ್ಸು ಮತ್ತು ಪ್ರೈವೇಟ್ ಕಾಲೇಜಸ್ಸು ಎಲ್ಲವೂ ಕೂಡ, ಮತ್ತು ಡಿಪ್ಲೊಮೋ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಮಾತ್ರ ರಜೆಯನ್ನು ಘೋಷಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಅಂದರೆ ಈ ಒಂದು ವಿದ್ಯಾರ್ಥಿಗಳು ಏನಿರುತ್ತಲ್ಲ, ಗೌರ್ಮೆಂಟು ಪ್ರೈವೇಟು ಮತ್ತು ಅಂದರೆ ಪದವಿ ಕಾಲೇಜು ಅಂದರೆ ಡಿಗ್ರಿ ವಿದ್ಯಾರ್ಥಿಗಳಿಗೆ ಮತ್ತು ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ಮಾತ್ರ ರಜೆಯನ್ನು ಘೋಷಿಸಲಾಗಿದೆ. ಅಂದರೆ ಹೈಯರ್ ಎಜುಕೇಷನಲ್ಲಿ ಈ ಒಂದು ವಿದ್ಯಾರ್ಥಿಗಳಿಗೆ ಮಾತ್ರ ರಜೆಯನ್ನು ಕೊಟ್ಟಿದ್ದಾರೆ, ಬೇರೆ ಒಂದು ಹೈಯರ್ ಎಜುಕೇಷನ್ ಬರ್ತಕ್ಕಂಥ ಒಂದು ಕಾಲೇಜಸ್ಗೆ ರಜೆ ಇರೋದಿಲ್ಲ ಅಂತ ಮಾಹಿತಿ ಇರುವಂಥದ್ದು ಸದ್ಯಕ್ಕೆ. ಸೊ ಅಪ್ಡೇಟ್ಗಳು ಬಂದಾಗ ನಮ್ಮ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ತಿಳಿಸ್ತೇನೆ, ಅದಕ್ಕೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇಟ್ಕೊಳ್ಳಿ ವಿದ್ಯಾರ್ಥಿಗಳೇ. ಸೊ ಹಾಗೆ ವಿದ್ಯಾರ್ಥಿಗಳಿಗೆ 1ರಿಂದ 8ನೇ ತರಗತಿ ವಿದ್ಯಾರ್ಥಿಗಳಿಗೆ ರಜೆ ಇರೋದಿಲ್ಲ, ಅವ್ರಿಗೆ ಎಂದಿನಂತೆ ತರಗತಿ ನಡೆಯುತ್ತೆ. ಉಳಿದಂತೆ 9, 10 1ಪಿ ಯು ಸಿ 2ಪಿ ಯು ಸಿ ಒಂದು ಪದವಿ ವಿದ್ಯಾರ್ಥಿಗಳಿಗೆ ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ಮಾತ್ರ ರಜೆ ಇರುತ್ತೆ ಅಂತ ಮಾಹಿತಿ ಇರುವಂಥದ್ದು. ಆದಷ್ಟು ವಿದ್ಯಾರ್ಥಿಗಳು ವಿಡಿಯೋ ಶೇರ್ ಮಾಡಿ ಹೆಚ್ಚಿಗೆ ಅಪ್ಡೇಟ್ಗಳು ಬಂದಾಗ ನಮ್ಮ ಚಾನಲ್ ತಿಳಿಸ್ತೇನೆ. ಡೌಟ್ ಇದ್ರೆ ಇನ್ಸ್ಟಾಗ್ರಾಮಲ್ಲಿ ಕೇಳ್ಬೋದು ಅಂತ ಹೇಳ್ತೇವೆ. ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ವಿಡಿಯೋ ಇಷ್ಟ ಲೈಕ್ ಮಾಡಿ ಅಂತ ಹೇಳ್ತೇವೆ. ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತೇವೆ. ವಿಡಿಯೋ ಮುಗಿಸ್ತೇವೆ.